ಕೈಲಾಗದ ಬೊಮ್ಮಾಯಿ ಸರ್ಕಾರ ಗಡಿ ದಾಟಿದ ಕೊಬ್ಬಿದ ಮಹಾರಾಷ್ಟ್ರ ಎಲೆಕ್ಷನ್ ಹೊತ್ತಲೇ ಕರ್ನಾಟಕದೊಳಗೆ ಕೈ ಹಾಕಿದೆ ಮಹಾಸರ್ಕಾರ ಕರ್ನಾಟಕದ 865 ಹಳ್ಳಿಗಳಿಗೆ ವಿಮಾ ಯೋಜನೆಯನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಸಿಎಂ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಉದ್ದಟತನವನ್ನ ಮೆರಿತಾ ಇದೆ ಕರ್ನಾಟಕದ 865 ಹಳ್ಳಿಗಳಿಗೆ ವಿಮಾ ಯೋಜನೆಯನ್ನ ಕೊಟ್ಟಿದೆ ಮಹಾರಾಷ್ಟ್ರ ಸರ್ಕಾರ ರಾಜ್ಯದ ಗಡಿ ಹಳ್ಳಿಗಳಿಗೆ ಜ್ಯೋತಿರಾವ್ ಪುಲೆ ಜನಾರೋಗ್ಯ ಯೋಜನೆಯನ್ನ ನೀಡಲಾಗಿದೆ ಜ್ಯೋತಿರಾವ್ ಪುಲೆ ಜನಾರೋಗ್ಯ ಯೋಜನೆ ಜಾರಿ ಮಾಡಿ ಮಹಾರಾಷ್ಟ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಕರ್ನಾಟಕದ ಆಕ್ಷೇಪದ ನಡುವೆ ಯೋಜನೆ ಜಾರಿಗೊಳಿಸಿದ್ದಾರೆ ಸಿಎಂ ಏಕನಾಥ್ ಶಿಂದೆ ಗಡಿ ತೀರ್ಪು ಬರುವವರೆಗೂ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳಿತ್ತು ಅಮಿತ್ ಶಾ ಆರ್ಡರ್ ಗೆ ಲೆಕ್ಕಿಸದೆ ಮೂಗನ್ನ ತೋರಿಸಿದ್ದಾರೆ ಏಕನಾಥ್ ಶಿಂದೆ ಸರ್ಕಾರ ಬೆಳಗಾವಿ ಬೀದರ್ ಕಲಬುರಗಿ ಉತ್ತರ ಕನ್ನಡದ 12 ತಾಲ್ಲೂಕುಗಳಲ್ಲಿ ಈ ಯೋಜನೆ ಜಾರಿಗೆ ಬರಲಿದೆ ಒಂದಕಡೆ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಹಾಗೇನೇ ಕರ್ನಾಟಕ ಸರ್ಕಾರ ಈ ಎರಡು ಸರ್ಕಾರಗಳು ತಟಸ್ಥ ನಿಲುವನ್ನ ತಾಳಬೇಕು ಎನ್ನುವಂತದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹಾರಾಷ್ಟ್ರ ಹಾಗೇನೇ ಕರ್ನಾಟಕದ ಗೃಹ ಸಚಿವರನ್ನ ಕರೆದು ಮೀಟಿಂಗ್ ಮಾಡಿ ಒಂದು ತಾಕೀತನ್ನ ಮಾಡಿದ್ರು ಅಷ್ಟೇ ಅಲ್ಲದೆ ಯಾರು ಕೂಡ ಈ ವಿಚಾರವಾಗಿ ಮಾತನಾಡಬಾರದು ಎನ್ನುವಂತದಾಗಿ ಸೂಚನೆಯನ್ನ ನೀಡಿದ್ರು ಅದು ಅಲ್ಲದೆ ತೀರ್ಪು ಬರುವವರೆಗೂ ಏನು ಗಡಿ ವಿಚಾರ ಕೋರ್ಟ್ ನಲ್ಲಿದೆ ಈ ತೀರ್ಪು ಬರುವವರೆಗೂ ಯಾವುದೇ ರೀತಿಯಾದಂತ ಮಾತುಕತೆಗಳನ್ನು ಆಡಬಾರದು ಅದರ ವಿಚಾರಕ್ಕೆ ಹೋಗಬಾರದು ಎನ್ನುವಂತ ಕಡಕ ಸೂಚನೆಯನ್ನ ಕೊಟ್ಟಿದ್ರು ಆದರೂ ಕೂಡ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಉದ್ದಟತನವನ್ನ ಮೆರಿತಾ ಇದೆ ಇನ್ನು ಮುಖ್ಯವಾಗಿ ಗಮನಿಸೋದಾದ್ರೆ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಜ್ಯೋತಿರಾವ್ ಪುಲೆ ಜನಾರೋಗ್ಯ ಯೋಜನೆ ಇದೆಯಲ್ಲ ಇದೊಂದು ವಿಮಾ ಯೋಜನೆ ಆರೋಗ್ಯಕ್ಕೆ ಸಂಬಂಧಿಸಿದಂತ ವಿಮಾ ಯೋಜನೆ ಈ ವಿಮಾ ಯೋಜನೆಯನ್ನ ಕರ್ನಾಟಕದ 865 ಹಳ್ಳಿಗಳಿಗೆ ಕೊಟ್ಟಿದ್ದಾರೆ ವಿಮಾ ಯೋಜನೆಯನ್ನ ಕೊಟ್ಟಿದ್ದಾರೆ ಎಲ್ಲೆಲ್ಲಾ ವಿಮಾ ಯೋಜನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತದನ್ನ ಗಮನಿಸೋದಾದ್ರೆ ಬೆಳಗಾವಿ ಜಿಲ್ಲೆ ಬೀದರ್ ಜಿಲ್ಲೆ ಕಲಬುರಗಿ ಹಾಗೇನೇ ಉತ್ತರ ಕನ್ನಡ ಜಿಲ್ಲೆಯ 12 ತಾಲ್ಲೂಕುಗಳಿಗೆ ಈ ವಿಮಾ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಆದರೂ ಕೂಡ ಕರ್ನಾಟಕ ಸರ್ಕಾರದವರು ಇದುವರೆಗೂ ಯಾವುದೇ ಮಾತನಾಡ್ತಾ ಇಲ್ಲ ತುಟುಕ್ ಪಿಟುಕ್ ಅಂತ ಇಲ್ಲ ಮೌನ ವಹಿಸಿದ್ದಾರೆ ಯಾಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಗಡಿ ವಿಚಾರದಲ್ಲಿ ನಾವು ಕಡಕ ನಿಲುವನ್ನ ತೆಗೆದುಕೊಳ್ತೀವಿ ಅನ್ನುವಂತದಾಗಿ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರಿ ನಿಮ್ಮ ಹೇಳಿಕೆಗಳು ಬರೀ ಹೇಳಿಕೆಗೆ ಮಾತ್ರ ಸೀಮಿತವಾಯ್ತಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ರಾಜ್ಯದ ಜನರು ಇಲ್ಲಿ ಕೇಳ್ತಾ ಇದ್ದಾರೆ